ಲಾಸ್ಟಿಗೆ ಒಂದು ಹದಿನೈದು ದಿನದಿಂದ ಒಂದು ಕ್ಲಿಪ್ಪಿಂಗ್ಗಳು ಓಡಾಡ್ತಾ ಇದ್ದಾವೆ ನೀವು ಭಾಷೆಯ ಬಗ್ಗೆ ಮಾತಾಡಿದ್ದೀರಿ ಕನ್ನಡಿಗರ ಬಗ್ಗೆ ಮಾತಾಡಿದ್ದೀರಿ ಅನ್ನುವಂತಹ ಒಂದು ಕ್ಲಿಪ್ಪಿಂಗ್ ಬಗ್ಗೆ ಇದೆ ಅದ್ರ ಬಗ್ಗೆ ನಿಮ್ಮ ಕಮೆಂಟ್ ಏನು ಈಗ ಯಾರೋ ಒಬ್ಬರು ಜವಾಬ್ದಾರಿ ಇಲ್ಲದೇ ಇರೋರು ಏನಾದ್ರು ಒಂದು ಮಾತು ಮಾತನಾಡಿದ್ರೆ ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಯಾಕೆ ಹಿಂಗೆ ಮಾತಾಡ್ತೀವಿ ಒಂದು ಜವಾಬ್ದಾರಿಯುತದಲ್ಲಿರ್ತಕ್ಕಂಥ ವ್ಯಕ್ತಿ ಭಾಳ ಕೆಳಮಟ್ಟಕ್ಕೆ ಹೋಗಿ ಕೆಲವು ಬಳಸ್ತೇ ಇರತಕ್ಕಂಥ ಪದಗಳನ್ನ ಬಳಸಿದ್ದೀನಿ ಅಂತೇಳಿ ತಿರುಚಿ ಮಾತನಾಡ್ತಾರಲ್ಲ ಅವ್ರ ಬಗ್ಗೆ ನಾನೇನು ಹೇಳಿ ಏನು ಹೇಳಿಕ್ಕೆ ಬಯಸ್ತೀರಿ ಅದು ನೀವು ಮಾತಾಡಿದಿರಾ ಇಲ್ವಾ ಏನು ಹೇಳಿಕ್ಕೆ ಅದು ಅದಕ್ಕೆ ಸರಿಯಾದ ವೇದಿಕೆ ಅಂದರೆ ಇವತ್ತು ತಮ್ಮ ವಾಹಿನಿಯಲ್ಲಿ ನಾನು ಇಲ್ಲಿದ್ದೀನಿ ಪಕ್ಕದಲ್ಲಿ ಇನ್ನೂ ಒಂದು ಚೇರ್ ಹಾಕಿ ಆ ಎಂ ಪಿ ಡಿ ಕೆ ಸುರೇಶನ್ನ ಕರ್ಕೊಂಡು ಬಂದು ಇಲ್ಲಿ ಸತ್ಯ ಸತ್ಯಾಸತ್ಯತೆ ಎಲ್ರಿಗೂ ಗೊತ್ತಾಗತ್ತೆ ತಾವು ನನ್ನನ್ನು ಪ್ರಶ್ನೆ ಹೇಳೋ ಬದಲು ನಾನೇ ಅವ್ರನ್ನ ಪ್ರಶ್ನೆ ಮಾಡ್ತೇನೆ ಸ್ವಾಮಿ ಡಿ ಕೆ ಸುರೇಶ್ ಅವರೇ ನಾನು ಎಲ್ಲಿ ಒಕ್ಕಲಿಗರಿಗೆ ಬೈದಿದ್ದೀನಿ ನಾನು ಎಲ್ಲಿ ಕನ್ನಡಿಗರಿಗೆ ಬೈದಿದ್ದೀನಿ ಸ್ವಲ್ಪ ಕೊಡ್ತೀರ ಅಂತ ನಾನೇ ಕೇಳ್ತೀನಿ ಒಂದು ಇಷ್ಟು ಕೆಳಮಟ್ಟದಲ್ಲಿ ಹೋಗಿ ಚುನಾವಣೆ ಯಾಕೆ ನಡೆಸ್ತೀರಿ ನಿಮ್ಮ ಬಗ್ಗೆ ಭಾಳಷ್ಟು ಗೌರವ ಅಭಿಮಾನ ಇಟ್ಕೊಂಡಿದ್ದೆ ಜೊತೆಯಲ್ಲಿರುವಾಗ ಆದರೆ ಇಷ್ಟು ಸಣ್ಣ ಮಟ್ಟಕ್ಕೆ ಹೋಗ್ತೀರಿ ಅಂತ ನಾನು ಅಂದ್ಕೊಂಡಿಲ್ಲ ಒಂದು ವೇಳೆ ನಿಮಗೆ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ನಿಮಗೆ ಏನಾದರೂ ಒಂದು ವೇಳೆ ಅದನ್ನು ಕೊಡುಗೆಯಾಗಿ ಕೊಡಬೇಕು ಶಾಸಕ ಸ್ಥಾನ ಅಂತಿದ್ದರೆ ನನ್ನನ್ನೇ ಕೇಳ್ಕೊಳ್ಳಿ ನೀವು ಸ್ಪರ್ಧೆ ಮಾಡಬೇಡಿ ನನಗೆ ತುಂಬ ಬೇಕಾಗಿರೋರಿಗೆ ನಾನು ಈ ಒಂದು ಶಾಸಕ ಸ್ಥಾನ ಕೊಡಬೇಕಾಗಿದೆ ಹಾಗಾಗಿ ನೀವು ನಿವೃತ್ತಿ ಹೊಂದಿರಿ ಅಂತ ಹೇಳಿದ್ರೆ ಅದರಲ್ಲೂ ನ್ಯಾಯವಾಗಿರುತ್ತೆ ಡಿ ಕೆ ಸುರೇಶ್ ಏನಾದರೂ ಜೀವನದಲ್ಲಿ ಒಂದು ಲೋಕಸಭಾ ಸದಸ್ಯರಾಗಿದೆಯನ್ನೂ ಅರಿವಿದ್ದರೆ ಸುಳ್ಳೇಳದು ಬಿಡಲಿ ಅಲ್ಲ ನೀವು ಯಾವಾಗಲೂ ಅಪಮಾನವನ್ನು ಸಹಿಸ್ಕೊಂಡವರಲ್ಲ ನಿಮ್ಮ ನಾವು ನಡೆನುಡಿಗಳಲ್ಲಿ ನೋಡ್ಕೊಂಡು ಬಂದಿದ್ದೀವಿ ಕೆಂಪಣ್ಣ ಅವರು ಫಾರ್ಟಿ ಪರ್ಸೆಂಟ್ ಯಾವುದೇ ಒಂದು ಇಶ್ಯೂ ಎತ್ತಿದಾಗ ನೀವು ಅವರ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ತೀರಿ ಈ ಕೋರ್ಟ್ವರೆಗೆ ಅವರನ್ನು ಕಟಕಟವರೆಗೆ ನಿಲ್ಲಿಸ್ತೀರಿ ಇದು ಹೇಳ್ತೀರಿ ಈ ವಿಡಿಯೋದ ಬಗ್ಗೆ ಬಂದಾಗ ನೀವು ಹೇಳ್ತೀರಿ ಇದು ಕಟ್ ಆ್ಯಂಡ್ ಪೇಸ್ಟ್ ವಿಡಿಯೋ ಇದು ನಾನು ಮಾತಾಡಿರೋದೇ ಬೇರೆ ಇಲ್ಲಿರೋದೇ ಬೇರೆ ಅಂತ ಹೇಳಲಿಕ್ಕೆ ಬಯಸ್ತೀರಿ ನೀವು ಇದ್ರ ಮೇಲೆ ಯಾವ ಆ್ಯಕ್ಷನ್ ತೊಗೊಂಡಿದ್ದೀರಿ ನೀವು ಇವ್ರ ಮೇಲೆ ಏನು ತೊಗೊಂಡು ಪ್ರಯೋಜನ ಇಲ್ಲ ಇವರು ಇ ಎದ್ರಲ್ಲ ಯಾವುದಕ್ಕೂ ಎದುರಲ್ಲ ಈಗ ನಾನೇನಾದ್ರೂ ಹಾಕ್ದೆ ಅಂದ್ಕೊಳ್ಳಿ ಅದಕ್ಕೂ ಏನೋ ಒಂದು ಕತೆ ಹೇಳ್ಕೊಂಡು ಓಡಾಡ್ತಾರೆ ಏನಕ್ಕೆ ಇವ್ರ ಮೇಲೆ ಹೋಗೋದು ದೃಷ್ಟನ ಕಂಡ್ರೆ ದೂರ ಇರು ಅಂದ್ಕೊಂಡು ಇವರಿಂದ ನಾನು ದೂರ ಇದ್ದೀನಿ ಒಂದು ವ್ಯಕ್ತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಚುನಾವಣೆಯಲ್ಲಿ ಇವ್ರಿಗೆ ಬೇಕಾದವ್ರಿಗೆ ಗೆಲ್ಲಿಸ್ಕೊಳ್ಳೋದಕ್ಕೆ ತಂತ್ರಗಳು ಮಾಡಲಿ ಕುತಂತ್ರಗಳು ಮಾಡಲಿ ಸುಳ್ಳು ಕೇಸ್ ಹಾಕ್ಸಲಿ ಅವೆಲ್ಲ ಮಾಡ್ತಾಯಿದ್ದಾರೆ ಭಾಳ ದುರಂತ ಏನು ಗೊತ್ತಾ ಯಾರೋ ಒಬ್ಬ ಒಂದು ಸೀರೆ ಇರ್ತಾನೆ ಅದರೊಳಗೆ ಒಂದು ಪಾಂಪ್ಲೆಟ್ ಇಟ್ಟಿರ್ತಾನೆ ನಾನು ಫೋಟೋ ಹಾಕಿ ಅದನ್ನು ರೋಡಲ್ಲಿ ಬಿಸಾಕ್ತಾನೆ ರೋಡಲ್ಲಿ ಬಿಸಾಕಿದ ತಕ್ಷಣ ನಾವು ಯಾರೋ ನನ್ನ ಕಡೆಯವರು ಹಿಡ್ಕೊಳ್ಳೋಕೆ ಬಂದಾಗ ಬಿಸಾಕ್ಬಿಟ್ಟು ಹೋಗ್ಬಿಟ್ರಂತ ಅದಕ್ಕೊಂದು ಕೇಸು ಲೆಕ್ಕ ಹಾಕಿ ಆಮೇಲೆ ಒಂದು ಫ್ಲೆಕ್ಸ್ ಬಿಡ್ತಾರೆ ಕೆರೆ ಕಳ್ಳ ಅಂತ ಡಿ ಕೆ ಸುರೇಶು ನನ್ನ ಜೊತೆಗೆ ಚರ್ಚೆಗೆ ಬರಲಿ ಒಂದೇ ಒಂದು ಇಂಚು ಎಲ್ಲಾದರೂ ನಾನು ಸರ್ಕಾರ ಜಾಸ್ತಿ ಕಬಳಿಸಿದರೆ ಆ ನಿಮಿಷಕ್ಕೆ ನಾನು ಅವ್ರಿಗೆ ಏನು ಪನಿಷ್ಮೆಂಟ್ ಕೊಟ್ಟರು ತಗೊಳ್ತೀನಿ ಕೀಳು ಮಟ್ಟದ ಪ್ರಚಾರ